ಹಿಂದೆ ಈ ಏರಿಯಾದಲ್ಲಿ ನಾನು ಸಹ ವಾಸ ಮಾಡಿದ್ದೆ. ಒಂದು ವಿಶೇಷ ಮತ್ತು ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ಸಮೂಹದಲ್ಲಿ ಇರುವಂತಹ ಈ ಜಾಗದಲ್ಲಿ ಕಾವಲು ಪೈ ಸಂದರ್ಭದಲ್ಲಿ ನಿನ್ನೆ ನಡೆದಂತ ಗಲಾಟೆ ಇಡೀ ಕರ್ನಾಟಕದಲ್ಲಿ ಎಂದೂ ಸಹ ಯಾವತ್ತೂ ಸಹ ನಡೆದಿಲ್ಲ ಅಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ನಾವೆಲ್ಲೋ ಜಮ್ಮು ಕಾಶ್ಮೀರದಲ್ಲಿ ಕೇಳಿದೀವಿ ಅಥವಾ ಪಾಕಿಸ್ತಾನ ಬಾರ್ಡರ್ ಅಲ್ಲಿ ಕೇಳಿದೀವಿ, ಕಲ್ಲು ಹೊಡೆಯುವಂಥದ್ದು, ಲಾಂಗ್ ಮಚ್ಚುಗಳಲ್ಲಿ ಹೊಡೆಯುವಂಥದ್ದು, ಸೈನಿಕ ಮೇಲೆ ಪೊಲೀಸರ ಮೇಲೆ ದಾಳಿ ಮಾಡುವಂಥದ್ದು ನಾವು ನೋಡಿದ್ದೀವಿ. ಇವತ್ತು ಇಲ್ಲಿ ನಮ್ಮ ಕಾರ್ಯಕರ್ತರು ಮೋಹನ್ ಅವರು ಮತ್ತೆ ನಮ್ಮ ಹಾಲ ವ್ಯಾಪಾರ ಮಾಡುವಂಥ ಗಜೇಂದ್ರ ಅವರು ಮತ್ತೆ ಅನೇಕ ಜನ ಆಟೋ ಚಾಲಕರು ಪಾಪ ಹಾಲು ವ್ಯಾನ್ಗಳನ್ನ ಎಲ್ಲ ಹೊಡೆದಾಕಿ, ಬೈಕ್ಗಳನ್ನ ಹೊಡೆದಾಕಿ, ಮನೆಗಳನ್ನ ಹೊಡೆದಾಕಿ, ಹೆಣ್ಮಕ್ಳ ಮೇಲೆ ತಲೆ ಮೇಲೆ ದಾಳಿ ಮಾಡಿ ಎಲ್ಲಿದ್ದೀವಿ ನಾವು? ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? ಇಂಥದ್ನೆಲ್ಲ ನಾವು ಕಡ್ಕೋಬೇಕಾ? ಯಾವ ದೇಶದಲ್ಲಿ ಇದ್ದೀವಿ? ರಾಜಕಾರಣಿಗಳು ರಾಜಕೀಯಕ್ಕಾಗಿ ಅಮಾಯಕರನ್ನ ಬಲಿ ಕೊಡ್ತಾ ಇದ್ದಾರೆ. ಸರ್ಕಾರ ಈ ಕೂಡಲೇ ಅದು ಯಾರೇ ಇರ್ಬೋದು ಎಷ್ಟೇ ಜನ ಇರ್ಬೋದು ಅವ್ರ ಮೇಲೆ ಮೊಕದ್ದಮೆ ಹಾಕ್ಬೇಕು. ಕನ್ನಡ ಹೋರಾಟಗಾರರು ಏನಾದರೂ ರಸ್ತೆ ಇಳಿದು ಒಂದು ಕಲ್ಲು ಎಸ್ತ್ರೆ ನಮ್ಮನ್ನು ತಗೊಂಡು ಜೈಲಿ ಹಾಕ್ತೀರಾ? ಇವಾಗ ಏನ್ ಮಾಡ್ತಾ ಇದ್ದೀರಾ? ಪರಿಹಾರ ಕೊಡ್ರಿ ಫಸ್ಟ್ ಅವರಿಗೆ. 4 ತಿಂಗಳಿಂದ ಊಟ ಇಲ್ಲ, ಆಟೋ ಇಟ್ಕೊಂಡು ಬದುಕ್ತಾ ಇದ್ದಾರೆ, ಹಾಲ್ ಮಾರ್ಕೊಂಡು ಬದುಕ್ತಾ ಇದ್ದಾರೆ, ದಿನನಿತ್ಯ ಕೆಲಸ ಮಾಡ್ತಾ ಇದ್ದಾರೆ, ಅವ್ರೇನೋ ಸಾಲ ಸೂಲ ಮಾಡಿ ವೆಹಿಕಲ್ಗಳನ್ನ ತಗೊಂಡಿರ್ತಾರೆ, ಇದನ್ನೆಲ್ಲ ಯಾರು ಕಟ್ಕೊಡ್ತಾರೆ? ಈ ಕೂಡಲೇ ಅವರಿಗೆ ಸರ್ಕಾರ ಪರಿಹಾರ ಕೊಡ್ಬೇಕಿಲ್ಲವಾದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಬೀದಿಗಳಿದ್ದು ಹೋರಾಟ ಮಾಡಬೇಕಾಗತ್ತೆ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ, ಇದು ರೌಡಿ ಸಾಮ್ರಾಜ್ಯ ಅಲ್ಲ, ಕನ್ನಡಿಗರು ಸಜ್ಜನರು ಕಾಯ್ತಾ ಇರ ಕೊಡ್ಬೇಕಿಲ್ಲವಾದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಬೀದಿಗಳಿದ್ದು ಹೋರಾಟ ಮಾಡಬೇಕಾಗತ್ತೆ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ, ಇದು ರೌಡಿ ಸಾಮ್ರಾಜ್ಯ ಅಲ್ಲ, ಕನ್ನಡಿಗರು ಸಜ್ಜನರು ಕಾಯ್ತಾ ಇರ್ತೀವಿ. ಯಾರು ಯಾರ ಮೇಲೆ ದಾಳಿ ಮಾಡಿಲ್ಲ, ನಾವು ಯಾವ ಧರ್ಮದ ಬಗ್ಗೆ ಮಾತಾಡ್ತಾ ಇಲ್ಲ. ಅವ್ರವ್ರ ಧರ್ಮ ಅವ್ರವ್ರ ಮನೆಯಲ್ಲಿ ಇಟ್ಕೊಳ್ಳಿ, ಅವ್ರವ್ರ ದೇವ್ರನ್ನ ಅವ್ರವ್ರ ಮನೆಯಲ್ಲಿ ಆರಾಧನೆ ಮಾಡ್ಕೊಳ್ಳಿ. ರಸ್ತೆಗೆ ಬಂದಾವಾಗ ನಾವೆಲ್ಲ ಕನ್ನಡಿಗರು ಅನ್ನೋದನ್ನು ತಿಳ್ಕೊಳ್ಳಿ. ಅತಿಯಾದ ವರ್ತನೆ ಕಂಡ ಹೆಣ್ಮಕ್ಳ ಮೇಲೆ, ಕಂಡವ್ರ ಮನೆ ಮೇಲೆ, ಕಂಡವ್ರ ವೆಹಿಕಲ್ಗಳ ಮೇಲೆ ದಾಳಿ ಮಾಡಿ ಕೋಟ್ಯಾಂತರ ರೂಪಾಯಿ ನಷ್ಟವನ್ನು ಉಂಟು ಮಾಡಿದ್ದಾರೆ. ಎಷ್ಟೇ ಬಲಿಷ್ಠ ಇರ್ಬೋದು, ಯಾರೇ ಇರ್ಬೋದು, ಅವ್ರನ್ನೆಲ್ಲ ಗುಂಡಾ ಕಾಯ್ದೆಯಲ್ಲಿ ಬಂಧಿಸಬೇಕು, ಎಲ್ಲ ಸಾರ್ವಜನಿಕರಿಗೂ ಪರಿಹಾರವನ್ನ ಕೊಡಬೇಕು ಅನ್ನೋದು ಒತ್ತಾಯವನ್ನು ಮಾಡ್ತೀವಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.